ನಗರದಲ್ಲಿ ಕೌರವರು ಮತವಾಯಿತೋ ಯಾರು ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಕೆಂಬೋಡಿ ಸಂತೋಷ್ ಅಂತ, ಜಾನಪದ ಕಲಾವಿದರು. ಇತ್ತೀಚಿನ ದಿನಗಳಲ್ಲಿ ಜಾನಪದ ಕಲೆ ಅನ್ನೋದು ಒಂದು ಮರೀಚಿಕೆಯಾಗಿ ಮಾಯವಾಗ್ತಾ ಇರತಕ್ಕಂಥ ಸನ್ನಿವೇಶಗಳಲ್ಲಿ ಪ್ರತಿಯೊಂದು ಗ್ರಾಮದಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಮೊಬೈಲ್ ಅನ್ನೋ ಒಂದು ಇದಕ್ಕೆ ಚಟಕ್ಕೆ ಮಾರಿ ಹೋಗ್ತಾಯಿದ್ದಾರೆ. ಈ ಒಂದು ಚಟ ದೂರವಾಗಲಿ, ಮೂಲ ಜಾನಪದ ಕಲೆಗಳನ್ನು ಕಲೀಲಿ ಮತ್ತು ಅದರಿಂದ ಮನಸ್ಸಿಗೆ ಉಲ್ಲಾಸ ಸಿಗಲಿ ಅನ್ನೋ ಒಂದು ಉದ್ದೇಶದಿಂದ ಚಿಕ್ಕ ಮಕ್ಕಳಿಂದ ಈ ವರ್ಷ ನಮ್ಮೂರಲ್ಲಿ ಈ ಜಾನಪದ ಕಲೆ, ನಮ್ಮ ಕೋಲಾಟ ನಾರಾಯಣ ತಾತನವರು ನಮಗೆ ಕಲಿಸ್ಕೊಟ್ಟಿರ್ತಂಥ ಕಲೆಯನ್ನು ಚಿಕ್ಕ ಮಕ್ಕಳಿಂದ ಪ್ರಾರಂಭಿಸಿ ದೊಡ್ಡದವರೆಗೂ ಈ ಗ್ರಾಮದಿಂದ ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ, ರಾಜ್ಯದ ಮಟ್ಟದವರೆಗೂ ಪ್ರಸರಿಸಬೇಕಂತ ಒಂದು ಉದ್ದೇಶದಿಂದ ನಾವು ಈ ಬೇಸಿಗೆ ಶಿಬಿರವನ್ನು ಈ ವರ್ಷ ನಮ್ಮ ಕೆಂಬೋಡಿ ಗ್ರಾಮದಲ್ಲಿ ಪ್ರಾರಂಭಿಸಿದ್ದೀವಿ. ನಿರಂತರವಾಗಿ ಬರೀ ಕೋಲಾಟ ಜಡೆ ಕೋಲಾಟ ಅಲ್ಲ, ನಮ್ಮ ಊರಲ್ಲಿರ್ತಕ್ಕಂಥ ಡೊಳ್ಳು ಕುಣಿತ ಇನ್ನ ಜನಪದ ನೃತ್ಯ ಕಲೆಗಳನ್ನು ಪ್ರತಿ ವರ್ಷ ಬೇಸಿಗೆ ಶಿಬಿರವನ್ನು ಪ್ರಾರಂಭಿಸಿ ಜಿಲ್ಲೆಯಾದಂಥ ಮಕ್ಕಳಿಗೆ ಈ ತರಬೇತಿಯನ್ನು ಪ್ರಾರಂಭಿಸ್ತೀವಿ ಅಂತ ಹೇಳ್ತಾ ಇದ್ದೀವಿ. ಮತ್ತು ಇದೇ ರೀತಿ ಯಾರೇ ಈ ಕೆಂಬೋಡಿ ಗ್ರಾಮದಲ್ಲಂತಲ್ಲ, ಇಲ್ಲಿ ಜಿಲ್ಲೆಯಾದಂಥ ಪ್ರತಿಯೊಬ್ಬ ಮಕ್ಕಳು ಕೂಡ ತರಬೇತಿ ನಾವು ಕೊಡ್ತೀವಿ, ಅದು ಉಚಿತವಾಗಿ ಕೊಡ್ತೀವಿ ಅಂತ ಈ ಮೂಲಕ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.